ಫ್ರೆಂಡ್ಸ್ ಮಧ್ಯಾಹ್ನ ಆಗಿತ್ತು. ಅದೇ ಟೈಮ್ಗೆ ಹರಿ ಫ್ರೆಂಡ್ ಕೂಡ ಸಿಕ್ಕಿದ್ರು ನಮಗೆ ಗೋವಾದಲ್ಲಿ. ಅವನು ಕೆಸಿನೋದಲ್ಲಿ ವರ್ಕ್ ಮಾಡೋದು. ಸೊ ಹಾಗಾಗಿ ಗೋವಾಗೆ ಬಂದಿದ್ದೀವಿ, ಅವರನ್ನು ಕೂಡ ಮೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಹಾಗೆ ಲೈಟಾಗಿ ಒಂದು ಬ್ರೇಕ್ ತಗೊಂಡು ಅವರನ್ನು ಮಾತಾಡಿಸ್ಕೊಂಡು. ಸೊ ನನಗೆ ಕೂಡ ಅವರು ಫಸ್ಟ್ ಟೈಮ್ ಸಿಕ್ಕಿದ್ದು, ನಾನು ಅವರನ್ನು ಫಸ್ಟ್ ಟೈಮ್ ಮಾತಾಡಿಸಿದ್ದು, ಬಿಕಾಸ್ ನಂಗೆ ಮುಂಚೆ ಏನು ಅವ್ರ ಪರಿಚಯ ಇರಲಿಲ್ಲ. ಸೊ ಐಸ್ ಕ್ರೀಮ್ ತೊಗೊಂಡಿದ್ದೆ ಆ್ಯಂಡ್ ಸ್ಯಾಂಡ್ವಿಚ್ ತೊಗೊಂಡಿದ್ದೆ. ಐಸ್ ಕ್ರೀಮ್ ಮಾತ್ರ ಸೂಪರಾಗಿತ್ತು, ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಸ್ಯಾಂಡ್ವಿಚ್ ಅಂತೂ ಎವಿ ವರ್ಸ್ಟ್ ಆಗಿತ್ತು, ತುಂಬ ಅಂದರೆ ತುಂಬ ವರ್ಸ್ಟ್ ಆಗಿತ್ತು. ರೋಸ್ಟೇ ಮಾಡಿಲ್ಲ, ಬ್ರೆಡ್ ನಾರ್ಮಲ್ ಯಾವ ಥರ ಇರುತ್ತೋ ಹಾಗೆ ಕೊಟ್ಬಿಟ್ಟಿದ್ರು, ಅಷ್ಟು ವರ್ಸ್ಟ್ ಆಗಿತ್ತು. ಸೊ ನನಗೆ ಮಾತ್ರ ಅಲ್ಲ, ಹರಿ ಫ್ರೆಂಡಿಗೂ ಕೂಡ ಅಲ್ಲೇ ಫುಡ್ ಸೆಟ್ ಆಗ್ತಿಲ್ಲ. ಅವರು ಆಲ್ರೆಡಿ 3-4 ಇಯರ್ಸಿಂದ ಗೋವಾದಲ್ಲೇ ಸೆಟಲ್ಡ್ ಆಗಿರೋದು, ವರ್ಕ್ ಮಾಡ್ತಿರೋದು ಕೆಸಿನೋದಲ್ಲಿ. ಬಟ್ ಅವರಿಗೂ ಕೂಡ ಅಲ್ಲಿ ಫುಡ್ ಸೆಟ್ ಆಗ್ತಾಯಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ ಅವರಿಗೆ, ಸೆಟ್ ಆಗ್ತಾಯಿಲ್ಲ ಇಲ್ಲೇ ಫುಡ್ ಅಂತ. ಅವನು ಕೂಡ ಅದನ್ನೇ ಹೇಳ್ತಾ ಇದ್ದೆ, ನನಗೂ ಸೆಟ್ ಆಗ್ತಾಯಿಲ್ಲ ಅಂತ. ಸೊ ಹಾಗೆ ಮಾತಾಡಬೇಕಾದ್ರೆ ಓಲ್ಡ್ ಗೋವಾಗೆ ಹೋಗಿ ಬನ್ನಿ, ನೀವು ಗೋವಾಗೆ ಬಂದು ಓಲ್ಡ್ ಗೋವಾಗೆ ಹೋಗಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬನ್ನಿ ಅಂತ ತುಂಬ ಪ್ಲೇಸಸ್ನ ನಮಗೆ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಅವ್ರು ಇರೋ ಪ್ಲೇಸ್ಗೆ ಎಲ್ಲದಕ್ಕೂ ನಾವು ವಿಸಿಟ್ ಮಾಡಿದ್ದೀವಿ. ಸೊ ಇವಾಗ ಓಲ್ಡ್ ಗೋವಾ ಒಂದು ಬ್ಯಾಲೆನ್ಸ್ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ಆಮೇಲೆ ಓಲ್ಡ್ ಗೋವಾಗೆ ಹೋಗೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾವಿವಾಗ ಓಲ್ಡ್ ಗೋವಾದಲ್ಲಿದ್ದೀವಿ. ಸೊ ಗೋವಾಗೆ ಬಂದಮೇಲೆ ಓಲ್ಡ್ ಗೋವಾಗೆ ಬರಲಿಲ್ಲ ಅಂದರೆ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನ್ಸುತ್ತಲ್ವಾ. ಸೊ ಕಂಪಲ್ಸರಿಯಾಗಿ ಯಾರೇ ಬಂದರೂ ಕೂಡ ಓಲ್ಡ್ ಗೋವಾನ ವಿಸಿಟ್ ಮಾಡಿ ಆಯಿತಾ. ಸೊ ಇವಾಗ ಓಲ್ಡ್ ಗೋವಾದಲ್ಲಿ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ ಅಂತ ಅಂದರೆ, ಎಸ್, ಚರ್ಚ್ ಹತ್ರ ಇದ್ದೀವಿ. ಸೊ ಅಲ್ಲಿ ಆ ಕಡೆ ಅಪೋಸಿಟಲ್ಲಿ ಚರ್ಚ್ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಅದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ, ನಿಮಗೆ ಕೂಡ ಅದನ್ನು ತೋರಿಸ್ತೀನಿ, ಓಕೆನಾ. ಯಾರಾದರೂ ಗೋವಾ ನೋಡಿಲ್ಲ ಅಂತ ಅಂದರೆ ನಾನು ಮಾಡಿರೋ ಪ್ರತಿಯೊಂದು ವೀಡಿಯೋಗಳನ್ನ ನೋಡಿ ಒಂದು ಸಲ ಆದರೂ ನಿಮಗೆ ಯಾವುದಾದ್ರೂ ಒಂದು ಪ್ಲೇಸ್ನ ನೋಡಿದ್ರೆ ಬರಬೇಕಂತ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಬರಬೇಕಂತ ಅನಿಸಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ವಿಡಿಯೋ ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು. ನನಗೆ ಚರ್ಚ್ ಇದೆಯಲ್ಲ, ಅದರ ಅಪೋಸಿಟೇ ಆರ್ಕಿಯೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಇಂಡಿಯಾದು ಸರ್ವೆ ಆಫ್ ಇಂಡಿಯಾ ಅಷ್ಟೇ ಅಲ್ಲಿ ಮೆನ್ಷನ್ ಮಾಡಿರೋದು. ಸೊ ಬ್ಯೂಟಿಫುಲ್ ಆಗಿರೋ ಬಿಲ್ಡಿಂಗ್ ಇದೆ, ನೋಡ್ತಾ ಇದ್ದರೆ ಎಲ್ಲೋ ನಾವು ಔಟ್ ಆಫ್ ಕಂಟ್ರಿ ಫಾರಿನಲ್ಲಿದ್ದೀವಿ ಅಂತಲೇ ಫೀಲ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ ಅಲ್ವಾ. ಸೊ ಇದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ, ಅದಕ್ಕೂ ಮುಂಚೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಲ್ವಾ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಇಟ್ಸ್ ಎವನ್ ಅಂತಲೇ ಹೇಳ್ಬೋದು, ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಾಂಬಿನೇಷನು ವೈಟ್ ಆ್ಯಂಡು ಬ್ರೌನು ಅದೆಲ್ಲ ಕಲರ್ ಶೇಡ್ ಆಗಿಬಿಟ್ಟು ಬ್ಲ್ಯಾಕ್ ಥರ ಬೇರೆ ಹಾಕ್ತಿದೆ ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಈವ್ನಿಂಗ್ ಟೈಮಲ್ಲಿ ವಾಕ್ ಮಾಡ್ತಾ ಇದ್ದರೆ ಆ ಫೀಲೇ ಬೇರೆ, ಅಷ್ಟು ಚೆನ್ನಾಗಿದೆ. ಎಲ್ಲೋ ಫಾರಿನಲ್ಲಿದ್ದೀವಿ ಅಂತಲೇ ಫೀಲ್ ಆಗುತ್ತೆ. ಈ ಒಂದು ಪ್ಲೇಸಲ್ಲಿ ನಂಗೆ ಆ ಥರ ಅನಿಸಿದ್ದು, ಸೇಮ್ ಔಟ್ ಆಫ್ ಕಂಟ್ರಿ ಥರನೇ ಇದೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ಇಲ್ಲಿ ಓಲ್ಡ್ ಗೋವಾಗೆ ಬಂದಿದ್ದೀರಾ ಅಂತಂದರೆ ನಿಮ್ಗೆ ಇನ್ನೇನು, ಅಲ್ಲಿ ಚರ್ಚ್ ಇದೆ ಅಪೋಸಿಟ್. ಸೊ ಇಲ್ಲಿ ಇದಿದೆ. ಸೊ ಇನ್ನೊಂದೇನು ಗೊತ್ತಾ, ಕೆಸಿನೋ ಅಲ್ಲಿ ಹರಿ ಫ್ರೆಂಡ್ ಇದ್ದಾನೆ. ಸೊ ಅವನು ಕೂಡ ಸಿಕ್ಕಿದ್ದ, ಅವನ್ನ ಕೂಡ ಮೀಟ್ ಮಾಡಿಕೊಂಡು. ಅವನು ಅಂದರೆ ಇಲ್ಲಿ ಬರ್ಡ್ ಸೆಂಚುರಿ ಇದೆ, ಬಟ್ ತುಂಬ ಲೇಟ್ ಆಗುತ್ತೆ ನಾವು, ಯಾಕಂದರೆ ನಾಳೆ ಹೊರಡ್ತಾ ಇದ್ದೀವಲ್ವ. ಸೊ ಹಾಗಾಗಿ ತುಂಬ ಲೇಟ್ ಆಗುತ್ತೆ. ನೀವು ಓಲ್ಡ್ ಗೋವಾಗೆ ಹೋಗ್ಬಿಟ್ಟು ನೋಡಿಕೊಂಡು, ಒಂದು ವ್ಯೂ ಪಾಯಿಂಟ್ ಇದೆಯಂತೆ, ತುಂಬಾ ಚೆನ್ನಾಗಿದೆಯಂತೆ. ಸೊ ವ್ಯೂ ಪಾಯಿಂಟ್ನ ಮಾತ್ರ ಮಿಸ್ ಮಾಡಬೇಡಿ, ಬರ್ಡ್ ಸೆಂಚುರಿನ ಬೇಕಾದರೆ ಮಿಸ್ ಮಾಡಿ, ಬಟ್ ವ್ಯೂ ಪಾಯಿಂಟಿಗೆ ಕಂಪಲ್ಸರಿಯಾಗಿ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ನಾವು ಓಲ್ಡ್ ಗೋವಾಗೆ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಡೈರೆಕ್ಟು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರಲ್ವ, ಸೊ ಅಲ್ಲಿ ಹೋಗೋಣ ಅಂತ. ನೀವೇನಾದರೂ ಪಣಜಿಲ್ ಬಂದ್ರಿ ಅಂದರೆ ನಿಮಗೆ ಸರ್ಕಲಲ್ಲೇ ಒಂದು ಬ್ಯೂಟಿಫುಲ್ ಆಗಿರೋ ಚರ್ಚ್ ಕೂಡ ಸಿಗುತ್ತೆ, ನೀವು ಅಲ್ಲಿ ಕೂಡ ನೋಡಿಕೊಂಡು ಅದಾದಮೇಲೆ ಇಲ್ಲಿಗೆ ಬರ್ಬೋದು. ಯಾಕಂದರೆ ತುಂಬ ನೈಟು, ಆ್ಯಕ್ಚುಲಿ ಹೌದು ನೈಟು, ಇವಾಗ ಕ್ರಿಸ್ಮಸ್ ಎಲ್ಲ ಇನ್ನೇನು ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸೊ ಹಾಗಾಗಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೀವು ಯಾರಾದರೂ ಬಂದರೆ ನೈಟ್ ಟೈಮ್ ನೋಡಿ. ಸೊ ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ
ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಂದೇ ಡ್ರೆಸ್ಸಲ್ಲಿ ವೀಡಿಯೋ ಮಾಡ್ತಿದ್ದಾಳಲ್ಲ ಅಂತ ಅಂದ್ಕೊಂಡಿರ್ಬೋದು ನೀವು. ಬಿಕಾಸ್ ಏನಂದರೆ ಒಂದೇ ದಿನವೇ ನಾವು ಒಂದು 4 to 5 or 3 to 4 ಪ್ಲೇಸಸ್ನ ಕವರ್ ಮಾಡಿರೋದ್ರಿಂದ ನಾನು ಒಂದೇ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಇವಾಗ ನಾವು ಇಲ್ಲಿಂದ ಮತ್ತೆ ಗೆಸ್ಟ್ ಹೌಸಿಗೆ ಹೋಗಿ ಅಲ್ಲಿಂದ ಮತ್ತೆ ಓಡಬೇಕಂದ್ರೆ ತುಂಬ ಲೇಟಾಗುತ್ತೆ. ಟೈಮ್ನ ನೀಟಾಗಿ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಪ್ಲೇಸಿಗೆ ಹಿಂಗೆ ಹೋಗ್ತಿದ್ದೀವಿ ಅಂದಾಗ ಸೊ ನಾವು ರಿಟರ್ನ್ ಹೋದರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ, ನಾವು ಯಾವುದೇ ಥರ ಪ್ಲೇಸ್ ಕೂಡ ನೋಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಅಂದ್ಕೊಂಡ್ವಿ, ಒಂದೇ ದಿನವೇ ಯಾವ್ಯಾವ ಪ್ಲೇಸ್ ನಮಗೆ ಹತ್ರ ಆಗುತ್ತೆ ಆ್ಯಂಡ್ ಯಾವ ಪ್ಲೇಸ್ನ ವಿಸಿಟ್ ಮಾಡಬೇಕು ಗೋವಾಗೆ ಬಂದರೆ ಅಂದ್ಬಿಟ್ಟು ಕೇಳಿ ತಿಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಹಾಗಾಗಿ ನಾನು ಒಂದೇ ಔಟ್ಫಿಟ್ಟಲ್ಲಿದ್ದೀನಿ. ಸೊ ಮತ್ತೆ ಅಕ್ಕ ಒಂದೇ ಔಟ್ಫಿಟ್ಟಲ್ಲಿದ್ದೀರಾ ಬಟ್ 3 videos ಅಪ್ಲೋಡ್ ಆಗಿದೆ ಅಂತ ಕಾಮೆಂಟ್ ಮಾಡಬೇಡಿ. ಒಂದೇ ದಿನವೇ ಅಷ್ಟು ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇವಾಗ ಬನ್ನಿ, ಇದು ಯಾವ ಥರ ಇದೆ ಅಂದ್ಬಿಟ್ಟು ನಾನು ನೋಡ್ತೀನಿ ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ. ಮ್ಯೂಸಿಯಂ ಕೂಡ ಇದೆ ಬಟ್ ನಮಗೆ ತುಂಬಾ ಟೈಮ್ ಆಗಿರೋದ್ರಿಂದ ಸೊ ನಾನು ಹೊರಗಡೆ ಮಾತ್ರ ತೋರಿಸ್ತೀನಿ ಅಷ್ಟೇ. ನೀವು ಯಾರಾದರೂ ಬಂದರೆ ನಿಮಗೆ ಟೈಮ್ ಇದೆ ಅಂತ ಅಂದರೆ ನೀವು ಮ್ಯೂಸಿಯಮ್ಮಿಗೆ ಕೂಡ ಎಂಟರ್ ಮಾಡ್ಬೋದು, ಒಳಗಡೆ ಹೇಗಿದೆ ಅಂತ ನೀವು ನೋಡ್ಬೋದು. ಬಟ್ ನಂಗೆ ನಿಜವಾಗ್ಲೂ ಟೈಮ್ ಇಲ್ಲ ಇವಾಗ, ಯಾಕಂದರೆ ಕೆಸಿನೋಲ್ಲಿ ಅವರು 6:00 ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋಗೋದ್ರಿಂದ ನಮಗೆ ಟೈಮ್ ಎಲ್ಲನೂ ನೀಟಾಗಿ ಪ್ಲ್ಯಾನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಇಲ್ಲಿ ನಾವು ಒಳಗಡೆ ಹೋಗಿದ್ದೀವಿ ಮ್ಯೂಸಿಯಂ ಒಳಗಡೆ ಅಂದರೆ ಎಲ್ಲದೂ ಕೂಡ ನಮಗೆ ಇವಾಗ ಅಂದರೆ ಇದು ವ್ಯೂ ಪಾಯಿಂಟಿಗೆ ಹೋಗಬೇಕಂತ ಹೇಳಿದ್ವಲ್ವ, ಸೊ ಅದು ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹೊರಗಡೆ ಮಾತ್ರ ನೋಡಿಕೊಂಡು ಅದಾದಮೇಲೆ ವ್ಯೂ ಪಾಯಿಂಟ್ಗೆ ಹೋಗ್ಬಿಡ್ತೀವಿ ಅಷ್ಟೇ. ನೀವು ಯಾರಾದರೂ ಬಂದೆ ಮಿಸ್ ಮಾಡಿದೆ ಟೈಮ್ ಇದ್ದರೆ ಮ್ಯೂಸಿಯಮ್ಗೆ ಎಂಟರ್ ಆಗ್ಬೋದು. ಫ್ರೆಂಡ್ಸ್, ನಾನು ಯಾವುದೇ ಪ್ಲೇಸ್ಗೆ ಹೋದ್ರೂ ಅದ್ರ ಇನ್ಫಾರ್ಮೇಷನ್ನ ನಾನು ಜಾಸ್ತಿ ಕೊಡೋದಿಲ್ಲ. ಬಿಕಾಸ್ ನಾನು ಜಸ್ಟ್ ತೋರಿಸ್ತೀನಿ ಅಷ್ಟೇ, ನಿಮ್ಗೆ ಇಷ್ಟ ಆದರೆ ನೀವು ಬರ್ಬೋದು. ಸೊ ಅದಕ್ಕೋಸ್ಕರ ನಾನು ಪ್ಲೇಸ್ನ ಮಾತ್ರ ತೋರಿಸ್ತೀನಿ, ಬಿಟ್ಟರೆ ನಾನು ಅಲ್ಲಿ ಇದ್ರ ಬಗ್ಗೆ ಅಷ್ಟೆಲ್ಲ ನಾನು ಹೇಳೋದಕ್ಕೆ ಹೋಗಲ್ಲ. ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಷ್ಟು ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ಬಿಕಾಸ್ ಅದ್ರ ಬಗ್ಗೆ ತುಂಬ ತಿಳ್ಕೊಂಡು ಹೇಳೋ ಆಗಿದ್ರೆ ಫುಲ್ ಕಂಪ್ಲೀಟಾಗಿ ಹೇಳಬೇಕಾಗತ್ತೆ. ಸೊ ಅಷ್ಟೆಲ್ಲ ನಾವು ತಿಳ್ಕೊಂಡು ಅಂದರೆ ನನಗೆ ತಿಳ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಸಮಾಧಾನ ಇರೋದಿಲ್ಲ. ನಂಗೆ ತಿಳ್ಕೊಂಡು ಹೇಳೋದಾದರೆ ಕಂಪ್ಲೀಟಾಗಿ ತಿಳ್ಕೊಂಡು ಹೇಳಬೇಕು, ಇಲ್ಲ ಅಂತ ಅಂದರೆ ಸುಮ್ಮನೆ ಇದ್ಬಿಡ್ಬೇಕು. ಎಲ್ಲೋ 2-3 ಪಾಯಿಂಟ್ಸ್ನ ಹೇಳಿದ್ದೀನಿ ಅಂತಂದರೆ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಪ್ಲೇಸಿಗೆ ಹೋದ್ರೂ ಪ್ಲೇಸ್ ಯಾವ ಥರ ಇದೆ, ಚೆನ್ನಾಗಿದ್ವೋ ಇಲ್ಲ, ಅಲ್ಲಿ ಫುಡ್ ಚೆನ್ನಾಗಿದೆಯೋ ಇಲ್ಲಾಂದರೆ ಈ ಪ್ಲೇಸ್ಗೆ ನೀವು ವಿಸಿಟ್ ಮಾಡ್ಬೋದೋ ಮಾಡಬಾರ್ದೋ, ಸೊ ಈ ಥರದನ್ನು ಹೇಳ್ತೀನಿ. ನೀವು ನೋಡಿರ್ಬೋದು ನಾನು ಫೋರ್ಟ್ ಬಗ್ಗೆ ಹೇಳಿದೆ, ನನಗೇನು ಅಷ್ಟು ಜೈಲು ಮತ್ತು ಫೋರ್ಟೇನ್ ಅಂತ ಏನು ಫೀಲ್ ಆಗಲಿಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಜೈಲ್ ಓಕೆ ಬಟ್ ಆ ಥರ ಎಲ್ಲ ಏನು ಸ್ಪೆಷಲ್ ಇರಲಿಲ್ಲ. ಬಟ್ ಸ್ಟಿಲ್ ಯಾವುದಾದ್ರೂ ಚೆನ್ನಾಗಿರೋ ಪ್ಲೇಸ್ ಬಂತು ಅಂದರೆ ನಾನು ವಿಸಿಟ್ ಮಾಡಿ ಅಂತ ಖಂಡಿತ ನಾನು ನಿಮ್ಮ ಹತ್ರ ಹೇಳ್ತೀನಿ. ಯಾಕಂದರೆ ಚೆನ್ನಾಗಿದೆ ಅಂದರೆ ಹೇಳೋದಕ್ಕೇನಲ್ವ. ಸೊ ಹಾಗಾಗಿ ಈವನ್ ಫುಡ್ ಆದರೂ ಅಷ್ಟೇ, ಒಂದು ಡ್ರೆಸ್ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇನೆ. ಸೊ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ನಮಗೆ ಗೊತ್ತಿರೋ ಜಸ್ಟ್ 2-3 ಪಾಯಿಂಟ್ಸ್ನ ಹೇಳೋದ್ರಿಂದ ಏನೂ ಯೂಸ್ ಇಲ್ಲ, ತಿಳ್ಕೊಂಡು ಹೇಳಬೇಕಷ್ಟೇ. ಅದೊಂದೇ ರೀಸನ್ಗೋಸ್ಕರ ನಾನು ಯಾವುದೇ ಪ್ಲೇಸ್ಗೆ ಹೋದರೂ ತುಂಬ ಇನ್ಫಾರ್ಮೇಷನ್ ಎಲ್ಲ ಕೊಡೋದಕ್ಕೆ ಹೋಗೋದಿಲ್ಲ. ಸೊ ಇನ್ ಕೇಸ್ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಸಾಕಷ್ಟು ವೀಡಿಯೋಗಳಿರತ್ತೆ ಯೂಟ್ಯೂಬಲ್ಲಿ, ನೀವು ಬೇಕು ಅಂತ ಅಂದರೆ ಇಂಟ್ರೆಸ್ಟ್ ಇದ್ದರೆ ನೀವು ತಿಳ್ಕೋಬೋದು. ಬಟ್ ನನ್ನ ವೀಡಿಯೋದಲ್ಲಿ ಮಾತ್ರ ಆ ಲೆವೆಲ್ಗೆಲ್ಲ ಇನ್ಫಾರ್ಮೇಷನ್ ಕೊಡೋದಿಲ್ಲ ನಾನು. ಬಿಕಾಸ್ ಪ್ಲೇಸ್ಗಳನ್ನ ತೋರಿಸ್ತೀನಿ, ನನಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಪ್ಲೇಸ್ನ ತೋರಿಸ್ತೀನಿ, ಫುಡ್ ಅಂದರೆ ತುಂಬ ಇಷ್ಟ, ಶಾಪಿಂಗ್ ಅಂದರೆ ತುಂಬ ಇಷ್ಟ. ಸೊ ಅದ್ರ ಬಗ್ಗೆ ಮಾತ್ರ ಸ್ವಲ್ಪ ಹೇಳ್ತಾ ಇರ್ತೀನಿ ಅಷ್ಟೇ, ಆ್ಯಂಡ್ ವೀಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ ಅಷ್ಟೇನೆ. ಇಂದ ವ್ಯೂ ಪಾಯಿಂಟಿಗೆ ಬರ್ತೀವಿ ಅಂತ ಹೇಳಿದ್ವಲ್ವ, ಸೊ ಇವಾಗ ವ್ಯೂ ಪಾಯಿಂಟಲ್ಲಿದ್ದೀವಿ. ಇದು ಡೋನೋ ಪೌಲಾ ಅಂತ ವ್ಯೂ ಪಾಯಿಂಟ್ ನೇಮು. ಸೊ ನೀವು ಓಲ್ಡ್ ಗೋವಾ ಹತ್ರ ಹೋಗಿದ್ದೀರಾ ಅಂದರೆ
ಚಿನ್ನಿ ಎಷ್ಟು ಕಿಲೋಮೀಟರ್? 15 ಕಿಲೋಮೀಟರ್ ಅಲ್ಲ, 15 ಕಿಲೋಮೀಟರ್ ಅಂದರೆ ಇದು ಓಲ್ಡ್ ಗೋವಾಯಿಂದ ರಿಟರ್ನ್ ಬರಬೇಕು ಅಂದರೆ ಪಣಜಿ ಇಂದ ಸ್ವಲ್ಪ ಈ ಕಡೆ ರಿಟರ್ನ್ ಬರಬೇಕು. ಸೊ ನೀವು ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಮ್ಯಾಪ್ ಹಾಕಿದ್ರೆ ಕರೆಕ್ಟಾಗಿ ಕರ್ಕೊಂಡು ಬರ್ತಾರೆ. ಸ್ವಲ್ಪ ಆಚೆ ಈಚೆ ಆದರೆ ಯಾರನ್ನಾದರೂ ಕೇಳ್ಕೊಂಡು ಬನ್ನಿ ಅಷ್ಟೇ. ಸೊ ಬ್ಯೂಟಿಫುಲ್ ಆಗಿದೆ, ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಆ್ಯಂಡ್ ಮೇಲಿದೆ, ಆ್ಯಕ್ಚುಲಿ ಮೇಲ್ ಬಿಡ್ತಾ ಇಲ್ಲ ಅಲ್ಲ, ಅಲ್ಲೇನೋ ರೆಡಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹೌದು, ಟಿಕೆಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ನಾವಿವಾಗ ಸನ್ಸೆಟ್ ಆಗೋದನ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆದರೆ ಟೈಮ್ ಇದ್ದರೆ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೆಸಿನೋಗಿ ಹೋಗಬೇಕು. ಬಟ್ ಫ್ರೆಶ್ ಅಪ್ ಆಗಿಲ್ಲ ಇನ್ನೂ ಕೂಡ. ಬೆಳಗ್ಗೆ ನಾವು 8:00 ರೂಮ್ ಬಿಟ್ಟಿದ್ದಲ್ವ, 8:00 7:00 ಒಟ್ಟಲ್ಲಿ 7:00 ರೂಮ್ ಬಿಟ್ಟಿದ್ದು. ಇವಾಗ ಟೈಮ್ ಬಂದು ಎಷ್ಟಾಗಿದೆ? 5:10 ಆಗಿದೆ. ಇಲ್ಲಿವರೆಗೂ ನಾವು ರೂಮ್ ಹತ್ರ ಹೋಗೂ ಇಲ್ಲ, ಫ್ರೆಶ್ ಅಪ್ ಅಂತೂ ಹಾಗೇ ಇಲ್ಲ. ಸೊ ಮತ್ತೆ ನಮಗೆ ರೂಮಿಗೆ ಹೋಗ್ಬೇಕಂದ್ರೆ ತುಂಬ ಲೇಟ್ ಆಗುತ್ತಲ್ವಾ ಹೋಗಿ ಬರೋದಕ್ಕೆ? ಎಷ್ಟು ಕಿಲೋಮೀಟರ್ ಆಗ್ಬೋದು ಇಲ್ಲಿಂದ? ನಾವಿವಾಗ ಇಲ್ಲಿಂದ ಎಷ್ಟೋ ಡಿಫ್ರೆನ್ಸ್ ಇದೆಯಾ, ಬರ್ಬೇಕಾದ್ರೆ ಗೊತ್ತೇ ಆಗಲಿಲ್ಲ. ಆ್ಯಂಡ್ ನಾನು ಒಂದೇ ದಿನನೇ ಕೊಕೊನಟ್ ಟ್ರೀ ಪ್ಲೇಸ್ ಫಸ್ಟು, ಅದಾದಮೇಲೆ ಅಗೋಡ ಫೋರ್ಟ್ ಆ್ಯಂಡ್ ಜೈಲ್, ಆ್ಯಂಡ್ ಅದಾದಮೇಲೆ ಓಲ್ಡ್ ಗೋವಾ ಅಲ್ಲ, ಪಣಜಿಲಿ. ಬಟ್ ಅದು ಚರ್ಚ್ ಹತ್ರ ಹೋದ್ವಿ. ನಾನೇನು ಹೇಳಿದೆ, ಅಲ್ಲಿ ಲೈಟಿಂಗ್ಸ್ ಹಾಕಿದ್ರು, ಹರಿಫ್ರೆಂಡ್ ಬಂದ ಅಲ್ವಾ ಆ ಟೈಮಲ್ಲಿ. ಸೊ ನೈಟು ನೋಡಿ ವ್ಯೂ ಚೆನ್ನಾಗಿ ಅಂದರೆ ಸಾರಿ ನೈಟ್ ನೋಡಿ ತುಂಬಾ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರಲ್ವಾ, ಸೊ ಹಾಗಾಗಿ ಚರ್ಚ್ ಚೆನ್ನಾಗಿರುತ್ತೆ ಅಂದರು. ಅದಕ್ಕೋಸ್ಕರ ನಾನು ಅಲ್ಲಿ ವೀಡಿಯೋನ್ನೇ ಮಾಡೋದಕ್ಕೆ ಹೋಗಲಿಲ್ಲ. ನೈಟು ಅಂದರೆ ಇವಾಗ ಇಲ್ಲಿಂದ ರಿಟರ್ನ್ ಹೋಗ್ತಾ ಆದರೆ ಅದನ್ನು ವೀಡಿಯೋ ಮಾಡ್ತೀನಿ. ಸೊ ಎಷ್ಟು ಪ್ಲೇಸ್ ಆಯಿತು? 3 & 4 & 5, ಅದಾದಮೇಲೆ ಗೋವಾ ಓಲ್ಡ್ ಗೋವಾಗೆ ಹೋಗಿದ್ದು. ಸೊ ಇವಾಗ ಡೋನೋ ಪೌಲಾ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಆಲ್ಮೋಸ್ಟ್ 4-5 ಪ್ಲೇಸಸ್ನ ಕವರ್ ಮಾಡಿರೋದು ಒಂದೇ ದಿನಕ್ಕೆ. ಸೊ ನೀವು ಅಷ್ಟೇ ಯಾರಾದರೂ ಗೋವಾಗೆ ಬಂದರೆ ಇದೇ ಥರ ಆಲ್ಮೋಸ್ಟ್ ಪ್ಲ್ಯಾನ್ ಮಾಡ್ಕೊಳ್ಳಿ ಫಸ್ಟು. ಗೊತ್ತಿಲ್ಲ ಅಂತ ಅಂದರೆ ಇನ್ ಕೇಸು ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡೋದಕ್ಕಿಂತ ಬೆಟರ್ ಅಂದರೆ ನೀವು ಯಾರನ್ನಾದರೂ ಅಂದರೆ ಇಲ್ಲಿರೋರ್ನು ನಿಮಗೆ ರೂಮಿಗೆ ನಿಮ್ಮ ರೆಸಾರ್ಟಿಗೆ ಯಾವುದು ನಿಯರೆಸ್ಟ್ ಇದೆ ಫಸ್ಟ್ ನೀವು ಅದನ್ನು ಕವರ್ ಮಾಡಿಕೊಂಡು ಅದಾದಮೇಲೆ ಕೇಳಿಕೊಂಡು ನೀವು ಪ್ಲೇಸಸ್ನ ನೋಡೋದು ಬೆಟರ್ ಅನಿಸುತ್ತೆ. ಯಾಕಂದರೆ ಒಂದ್ಸಲ ನಾವಂತೂ ಇವಾಗ ಒಂದ್ಸಲ ಗೋವಾಗೆ ಬಂದರೆ ಇಲ್ಲಿರೋ ಪ್ಲೇಸಸ್ನ ನೋಡಿದ್ದೀವಿ, ಆಲ್ಮೋಸ್ಟ್ ನಾವು ನೋಡಿದ್ದೀವಿ ಅಂತ ಅನ್ನಿಸ್ತಿದೆ. ಗೊತ್ತಿಲ್ಲ, ಮೇನ್ ಪ್ಲೇಸಸ್ ಇದೆ ಅಂತ ಹೇಳಿದ್ರು. ಅಂದರೆ ನಾವು ಇವತ್ತು ಹೋಗಿರೋದು ಇಷ್ಟೇ, ಅದು ಬಿಟ್ಟರೆ ಇನ್ನೇನು ಮೇನ್ ಯಾವುದೂ ಇಲ್ಲ ಅಂತ ಅಂದರು. ಸೊ ಹಾಗಾಗಿ ನೀವು ಅಷ್ಟೇ ಯಾರಾದರೂ ಬಂದರೆ ಸ್ವಲ್ಪ ಕೇಳಿಕೊಂಡು ತಿಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಅವಾಗಾದರೆ ಗೋವಾನ ಕಂಪ್ಲೀಟಾಗಿ ನಾವು ನೋಡಿದ್ದೀವಲ್ಲ ಅಂತ ಪ್ರೌಡಾಗಿ ಹೇಳ್ಬೋದು ಅಲ್ವಾ ಚಿನ್ನ? ನಾವು ಚಿನ್ನ ಯಾರಾದರೂ ಕೇಳಿದ್ರೆ ನಾವು ಗೋವಾನ ನೋಡಿದ್ದೀವಿ ಅಂತ ಇವಾಗ ಹೇಳ್ಬೋದಲ್ಲ. ಫಸ್ಟ್ ಟೈಮು ನಾವು ಊಟಿಗೆ 2 ಹೋಗಿದ್ದೀವಿ, ಬೈಕ್ ರೈಡು, ಮಡಿಕೇರಿ ಹೋಗಿದ್ದೀವಿ, ಕೆಮ್ಮಣ್ಗುಂಡಿ ಹೋಗಿದ್ದೀವಿ. ಬಟ್ ಯಾವುದೇ ಒಂದು ಪ್ಲೇಸಿಗೆ ಹೋದರೂ ನಾವು ಯಾವ ಅಲ್ಲಿರುವಂಥ ಪ್ಲೇಸಸ್ನ ಇದುವರೆಗೂ ನೋಡಿಲ್ಲ. ಬರೀ ರೋಡ್ ಜರ್ನಿನ ಎಂಜಾಯ್ ಮಾಡೋದು ಅಷ್ಟು ಬಿಟ್ಟರೆ ಅಲ್ಲಿರೋ ಪ್ಲೇಸಸ್ ಯಾವುದು ಕೂಡ ಕವರ್ ಮಾಡಿಲ್ಲ. ಇವಾಗ ಆಫ್ಟರ್ ಮ್ಯಾರೇಜು ಅಂದರೆ ಅವಾಗ ತುಂಬ ಜನ ಹೋಗ್ತಿದ್ವಿ, ಒಂದು 12-14 ಮೆಂಬರ್ಸ್ ಹೋಗ್ತಾ ಇದ್ವಿ ನಾವು ಬೈಕ್ ರೈಡ್ ಹೋಗ್ತಾ ಇದ್ವಿ. ಬಟ್ ಆ ಟೈಮಲ್ಲೆಲ್ಲ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತಂತ ಇವಾಗ ಅನಿಸ್ತಿದೆ. ನಿಜವಾಗ್ಲೂ ಅವಾಗ ಏನಿಲ್ಲ ಅಂದರೂ ಒಂದು 14-15 ಜನ ಹೋಗ್ತಿದ್ವಿ, ಒಂದು ಕಾರ್ ತೊಗೊಂಡು ಹೋಗ್ತಿದ್ವಿ, ಇನ್ನು ಮಿಕ್ಕಿದ್ದೆಲ್ಲ ಬೈಕ್ನೇ ತೊಗೊಂಡು ಹೋಗ್ತಿದ್ವಿ. ಕಾರ್ ಏನಕ್ಕಂದರೆ ಲಗೇಜ್ ಎಲ್ಲ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಕಾರ್ನ ತೊಗೊಂಡು ಹೋಗ್ತಿದ್ವಿ. ಒಂದು ಪ್ಲೇಸ್ ಕೂಡ ನಾವು ನೋಡ್ತಾ ಇರಲಿಲ್ಲ, ಬರೀ ಬೈಕ್ ರೈಡ್ ಜಾಸ್ತಿ ಇರೋ ಅಂದರೆ ರೋಡ್ನ ಎಂಜಾಯ್ ಮಾಡ್ತಿದ್ವಿ ನಾವು. ಅಲ್ಲಿ ಊಟಿಲೆಲ್ಲ ರೋಡ್ ಸೂಪರ್ ಆಗಿರುತ್ತಲ್ವ, ಸೊ ಹಾಗಾಗಿ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ, ನಾವು ಇವಾಗ ಓಲ್ಡ್ ಗೋವಾಯಿಂದ ಬರಬೇಕಾದ್ರೆ ರೋಡ್ ಅಂತೂ ಚಿಂದಿ ಇದೆ, ಸೂಪರ್ ಆಗಿದೆ. ಲೆಫ್ಟ್ ಟು ರೈಟ್ ಟು ಟ್ರೀಸ್ ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿದೆ.
ವೇಸ್ಟ್ ಆಯಿತು ಅಂತ ಅನ್ನಿಸ್ತಿದೆ. ಯಾಕಂದರೆ ಸನ್ಸೆಟ್ ಆಗೋದು ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಮೋಡ ಫುಲ್ಲು ಕವರ್ ಆಗಿಬಿಟ್ಟಿದೆ ಕ್ಲೌಡ್. ಅಂಡ್ ಇದು ಶೂಟಿಂಗ್ ಸ್ಪಾಟ್ ಕೂಡ ಹೌದು, ನಾನು ಇವಾಗ ಚೆಕ್ ಮಾಡಿದೆ. ಯಾವ ಮೂವಿ ಅದು? ಸಿಂಗಮ್ ಮೂವಿ ಕೂಡ ಇಲ್ಲೇ ಶೂಟಿಂಗ್ ಮಾಡಿರೋದು. ಇವಾಗ ಆ್ಯಕ್ಚುಲಿ ಆ ಕಡೆ ಸೈಡು ಕ್ಲೋಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಇದೆಯಲ್ಲ ಆ ಸೈಡೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನು ಕ್ಲೀನಾಗಿ ಎಲ್ಲ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಅದಾದಮೇಲೆ ಟಿಕೆಟ್ ಎಲ್ಲ ಮಾಡ್ಬೋದು ಅನಿಸುತ್ತೆ. ಅದಕ್ಕೆ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ ಅದನ್ನು, ಹೋಗೋದಕ್ಕಾಗೋದಿಲ್ಲ. ಸೊ ನಾವು ಆಲ್ಮೋಸ್ಟ್ ಒಂದು ಎರಡು ಶೂಟಿಂಗ್ ಸ್ಪಾಟಿಗೆ ಹೋಗಿ ಬಂದ್ವಿ ಅಲ್ವಾ. ಎರಡು ಮೂವಿ ಕೂಡ ಬಾಲಿವುಡ್ ಹೋಗಿ ಬಂದಿದ್ದಲ್ಲ, ಫ್ರೆಂಡ್ಸ್. ನೀವೆಲ್ಲರೂ ಈ ಒಂದು ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಎಂಜಾಯ್ ಮಾಡಿದ್ರೆ ಪ್ಲೀಸ್ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ಆ್ಯಂಡ್ ಈ ಒಂದು ಪ್ಲೇಸಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಬಿಕಾಸ್ ಮೋಡ ಫುಲ್ ಕವರ್ ಆಗಿದ್ದರಿಂದ ನಮಗೆ ಸನ್ಸೆಟ್ ಆಗೋದು ಅಷ್ಟು ನೀಟಾಗಿ ಗೊತ್ತಾಗಲಿಲ್ಲ. ಆ್ಯಂಡ್ ಈ ಒಂದು ಪ್ಲೇಸಲ್ಲೆಲ್ಲನೂ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಫಿಲಮ್ದು, ಬಾಲಿವುಡ್ ಎಲ್ಲನೂ. ಸೊ ನೆಕ್ಸ್ಟ್ ಬರೋ ಕಿಸಿನ ವಿಡಿಯೋನ ನೀವು ಯಾರೂ ಕೂಡ ಮಿಸ್ ಮಾಡದೆ ನೋಡಲೇಬೇಕು ಅಂತ ನಾನೇ ಹೇಳ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ನನಗೆ ಕೆಲವೊಬ್ರು ನ್ಯೂ ಫ್ರೆಂಡ್ಸ್ಗಳಾಗಿದ್ದಾರೆ, ಸೊ ಅವರನ್ನು ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ಹೊಸ ಫ್ರೆಂಡ್ಸ್ಗಳನ್ನ ನೀವು ಕೂಡ ನೋಡಬೇಕು ಅನ್ನೋದು ನನ್ನ ಆಸೆ. ಹಾಗೆ ನೈಟ್ ನಾವು ಎಲ್ಲ ಮುಗಿಸ್ಕೊಂಡು ಪ್ಲೇಸ್ನೆಲ್ಲ ನೋಡ್ಕೊಂಡು ಹೋಗಬೇಕಾದ್ರೆ ಒಂದೊಳ್ಳೆ ಬ್ಯೂಟಿಫುಲ್ ಆಗಿರೋ ಒಂದು ಚರ್ಚ್ ಕಾಣಿಸ್ತು. ಸೊ ಆಪೋಸಿಟಲ್ಲಿನೇ ನಮಗೆ ರೋಡ್ ಆಪೋಸಿಟಲ್ಲೇ ಮೇನ್ ಸರ್ಕಲಲ್ಲೇ ಸಿಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ, ಲೈಟಿಂಗ್ಸ್ ಆಗಿರ್ಬೋದು, ಬಾ ವಾ, ನೈಟ್ ಟೈಮ್ ನೋಡೋದೇ ಒಂದು ಖುಷಿ ಅಲ್ವಾ, ತುಂಬ ಚೆನ್ನಾಗಿದೆ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮಾರಿಗಾದರೂ ಒಬ್ರಿಗಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ ಜೊತೆ ಕೂಡ ಶೇರ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.